ನಮಸ್ಕಾರ ಸ್ನೇಹಿತರೆ ಈ ರಾಶಿಯವರಿಗೆ ಈ ಒಂದು ವರ್ಷ ಅತ್ಯುತ್ತಮ ಅಂತ ಹೇಳಲಾಗ್ತಿದ್ದು ಮುಂದಿನ ಒಂದು ತಿಂಗಳ ಒಳಗಡೆ ಅಂದರೆ ಆಗಸ್ಟ್ ತಿಂಗಳು ಕಳೆಯೋದ್ರ ಒಳಗಡೆ ಈ ರಾಶಿಯವರು ಕೆಲಸದ ಏಕಾಗ್ರತೆಯಿಂದ ಸಾಕಷ್ಟು ಅದೃಷ್ಟವನ್ನು ಪಡಿತಾ ಇದ್ದು ಇವರಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಜೊತೆಗೆ ಶನಿಯ ಕೆಟ್ಟ ದೃಷ್ಟಿ ವಕ್ರ ದೃಷ್ಟಿಯಿಂದ ಮುಕ್ತಿಯನ್ನು ಪಡೆದುಕೊಂಡು ಈ ಒಂದು ತಿಂಗಳ ಒಳಗೆ ಅಷ್ಟಲಕ್ಷ್ಮಿ ಕೃಪೆಯಿಂದಾಗಿ ಶನಿದೇವ್ರ ವಕ್ರ ದೃಷ್ಟಿಯಿಂದ ಹೊರಗಡೆ ಬರ್ತಾ ಇದ್ದಾರೆ ಹಾಗಾದ್ರೆ ಶನಿಯ ನೇರ ದೃಷ್ಟಿಯನ್ನು ಪಡೆದುಕೊಂಡು ಶನಿಯ ಒಂದು ಅದೃಷ್ಟಕ್ಕೆ ಒಳಗಾಗ್ತಿರ್ತಕ್ಕಂಥ ಆ ರಾಶಿಗಳು ಯಾವುವು ಈ ಒಂದು ತಿಂಗಳ ಒಳಗಾಗಿ ಯಾವೆಲ್ಲ ಲಾಭವನ್ನು ಪಡಿತಾರೆ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ಕೂಡ ಶನಿದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೂ ಕೂಡ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಓಂ ಸ್ಮಶಾನಕಾಳಿ ಜ್ಯೋತಿಶಾಲೆಯ ಪ್ರಸಿದ್ಧ ಮನೆತನದ ಮೋಡಿ ರುದ್ರಪ್ಪ ನಿಮ್ಮ ಜೀವನದ ಗುಪ್ತ ಗೌರವ ಕಠಿಣ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸ್ಯ ಕಿರಿಕಿರಿ ಗಂಡ ಹೆಂಡತಿ ಜಗಳ ಪ್ರೀತಿಯಲ್ಲಿ ನಂಬಿ ಮೋಸ ತ್ರಿಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತ ಗೌರವ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಒಂದೇ ಕರೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹಾರ ಮಾಡಿಕೊಡಲಾಗುತ್ತದೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎಂಟು ಮೂರು ನಾಲ್ಕು 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 ಏಳು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಈ ಒಂದು ತಿಂಗಳ ಒಳಗಾಗಿ ರಾಷ್ಟ್ರೀಯ ಜನರು ತಮ್ಮ ಕೆಲಸದ ಮೇಲೆ ಏಕಾಗ್ರತೆಯನ್ನು ಹೊಂದುತ್ತಾರೆ ಯುವಕರು ಸಾಮಾಜಿಕವಾಗಿ ಕ್ರಿಯಾಶೀಲರಾಗುವತ್ತ ಗಮನವನ್ನು ಹರಿಸ್ತಾರೆ ಆದರೆ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಿ ಉದ್ಯೋಗಿಗಳಿಗೆ ಇದು ಸ್ಫೂರ್ತಿಯ ತಿಂಗಳಾಗಲಿದ್ದು ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಅವಶ್ಯ ಇನ್ನು ಯುವಕರು ತಮ್ಮನ್ನು ಏಕಾಂಕಿಯಾಗಿ ಪರಿಗಣಿಸಿ ಹೊರಗಡೆ ಒಬ್ಬೊಬ್ಬರೇ ಓಡಾಡಬಾರ್ದು ಪೋಷಕರ ಕಡೆ ನೀವು ಗಮನವನ್ನು ಹರಿಸ್ಬೇಕಾಗತ್ತೆ ಇನ್ನು ಈ ರಾಶಿಯವರು ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಯೋಚನೆಯನ್ನು ಮಾಡ್ತಾ ಇದ್ರೆ ಅದಕ್ಕಾಗಿ ನೀವು ಕೆಲವೊಂದಷ್ಟು ಸಮಯವನ್ನು ಕಳಿಬೇಕಾಗತ್ತೆ ಇನ್ನು ಈ ಒಂದು ತಿಂಗಳು ವ್ಯಾಪಾರಿ ವರ್ಗದ ಜಾಲವನ್ನು ಬಲಪಡಿಸಲಾಗ್ತದೆ ಅಂತ ಹೇಳಲಾಗ್ತಾ ಇದ್ದು ಇದರಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ ಇನ್ನು ನಿಮಗೆ ಲಾಭದ ಸಾಧ್ಯತೆ ಹೆಚ್ಚಿಗೆ ಕಾಣಿಸ್ತಾ ಇದ್ದು ನಿಮ್ಮ ಪ್ರತಿಭೆಗೆ ತಕ್ಕಂತೆ ಬೆಲೆ ಸಿಗಲಿದೆ ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರವನ್ನು ಆರಂಭಿಸಿದ್ರೂ ಕೂಡ ಅದರಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಈ ಒಂದು ತಿಂಗಳ ಒಳಗಾಗಿ ಶನಿದೇವರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡೆದಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಕರ್ಕಟಕ ರಾಶಿ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭ ರಾಶಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು